ನಮಸ್ತೆ ಮಕ್ಕಳೇ, ತಮಗೆಲ್ರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ಪ್ರತಿ ವರ್ಷ ಶಾಲೆಯಲ್ಲಿ ವಿಶ್ವ ಪರಿಸರ ದಿನ ಆಚರಿಸ್ತಿದ್ವಲ್ಲ, ಈ ವರ್ಷ ಆಚರಿಸಲಾಗ್ತಿಲ್ಲ ಅನ್ನೋಂಥ ಬೇಜಾರೆ? ಅದಕ್ಕೇನಂತೆ ಮಕ್ಕಳೇ, ನಾವೆಲ್ಲರೂ ನಮ್ಮ ನಮ್ಮ ಮನೆಗಳಲ್ಲಿ ಒಂದೊಂದು ಸಸಿಯನ್ನು ನೆಡುವಂಥ ಕಾರ್ಯಕ್ರಮವನ್ನು ಮಾಡಿಕೊಳ್ಳೋಣ. ಈ ವರ್ಷದ ವಿಶ್ವ ಪರಿಸರ ದಿನಾಚರಣೆಯ ಮೇನ್ ಥೀಮ್ ಏನಂದರೆ ಮಕ್ಕಳೇ, ಸೆಲೆಬ್ರೇಟ್ ಬಯೋಡೈವರ್ಸಿಟಿ, ಅಂದರೆ ಜೀವ ವೈವಿಧ್ಯತೆಯನ್ನು ಆಚರಿಸೋಣ. ಜೀವ ವೈವಿಧ್ಯತೆ ಅಂದರೆ ಮಕ್ಕಳೇ, ಭೂಮಿ ಮೇಲಿರುವಂತಹ ಜೀವಿಗಳು ಒಂದೇ ರೀತಿಯಾಗಿಲ್ಲ. ಅನೇಕ ಬಗೆಯ ಪಕ್ಷಿಗಳಿವೆ, ಅನೇಕ ಬಗೆಯ ಪ್ರಾಣಿಗಳಿವೆ, ಅನೇಕ ವಿಧದ ಸಸ್ಯಗಳಿವೆ. ಇವುಗಳನ್ನೆಲ್ಲ ಜೀವ ವೈವಿಧ್ಯತೆ ಅಂತ ಕರೆಯಲಾಗುತ್ತೆ. ಈ ವರ್ಷದ ವಿಶ್ವ ಪರಿಸರ ದಿನಾಚರಣೆಯ ಆತಿಥ್ಯವನ್ನು ಕೊಲಂಬಿಯಾ ಹಾಗೂ ಜರ್ಮನ್ ದೇಶಗಳು ವಹಿಸಿಕೊಂಡಿವೆ. ಕೊಲಂಬಿಯಾ ಏನಿದೆ ಅಲ್ಲ ಮಕ್ಕಳೇ, ಪಕ್ಷಿಗಳು, ಆರ್ಕಿಡ್ ಪ್ರಭೇದಗಳು, ಚಿಟ್ಟೆಗಳು, ಮೀನುಗಳು ಹಾಗೂ ಉಭಯವಾಸಿಗಳ ಪ್ರಭೇದಗಳಿಗಾಗಿ ದ್ವಿತೀಯ ಸ್ಥಾನದಲ್ಲಿದೆ. ಭಾರತದ ಜೀವ ವೈವಿಧ್ಯತೆ ಕೂಡ ಮಕ್ಕಳೇ ಅಷ್ಟೇ ಶ್ರೀಮಂತವಾಗಿದೆ. ಜೀವ ವೈವಿಧ್ಯತೆಗಾಗಿ ಭಾರತ ಏಷ್ಯಾದಲ್ಲಿ 4ನೇ ಸ್ಥಾನದಲ್ಲಿದ್ದರೆ ವಿಶ್ವದಲ್ಲೇ 10ನೇ ಸ್ಥಾನದಲ್ಲಿದೆ. 45,000 ಸಸ್ಯ ಪ್ರಭೇದಗಳು, 91,000 ಪ್ರಾಣಿ ಪ್ರಭೇದಗಳು ಭಾರತದಲ್ಲಿವೆ. ಭಾರತದಲ್ಲಿ ಒಟ್ಟಾರೆಯಾಗಿ 4 ಪ್ರಮುಖ ಜೀವ ವೈವಿಧ್ಯತೆಯ ತಾಣಗಳಿವೆ. ಮೊದಲನೇದಾಗಿ ಪೂರ್ವ ಹಿಮಾಲಯ, ಎರಡನೇದು ಪಶ್ಚಿಮ ಹಿಮಾಲಯ, ಮೂರನೇದಾಗಿ ಪಶ್ಚಿಮ ಘಟ್ಟಗಳು ಹಾಗೂ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಭಾರತದಲ್ಲಿರುವಂತಹ ಪಶ್ಚಿಮ ಘಟ್ಟಗಳ ಅರ್ಧಕ್ಕಿಂತ ಹೆಚ್ಚಿನ ಭಾಗ ಏನಿದೆ ಅಲ್ಲ ಮಕ್ಕಳೇ, ಅದು ಕರ್ನಾಟಕದಲ್ಲಿದೆ. ಈ ಕರ್ನಾಟಕದ ಪಶ್ಚಿಮ ಘಟ್ಟಗಳು ಜಗತ್ತಿನಲ್ಲಿರುವಂತಹ 25 ಜೀವ ವೈವಿಧ್ಯತೆಯ ತಾಣಗಳಲ್ಲಿ ಒಂದಾಗಿವೆ. ಇಲ್ಲಿ ಸುಮಾರು 5,000 ಅಧಿಕ ತಳಿಯ ಗಿಡಮರಗಳು, 139 ಬಗೆಯ ಸಸ್ತನಿಗಳು, 508 ಬಗೆಯ ಪಕ್ಷಿ ಪ್ರಭೇದಗಳು, 179 ಪ್ರಕಾರದ ಉಭಯವಾಸಿಗಳಿವೆ. ವಿಶ್ವದಲ್ಲಿ ಅಳಿವಿನ ಅಂಚಿನಲ್ಲಿರುವಂತಹ ಜೀವ ವೈವಿಧ್ಯತೆಯ ತಳಿಗಳ ಪೈಕಿ ಸುಮಾರು 325 ತಳಿಗಳೇನಿವೆ ಅಲ್ಲ ಮಕ್ಕಳೇ, ನಮ್ಮ ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಸಿಗುತ್ತವೆ. ಇಷ್ಟೆಲ್ಲ ಜೀವ ವೈವಿಧ್ಯತೆಗಳಿದ್ರೂ ಕೂಡ ಮಕ್ಕಳೇ, ಅನೇಕ ಪ್ರಭೇದಗಳು ಇಂದು ಅಳಿವಿನ ಅಂಚಿನಲ್ಲಿವೆ. ಕರ್ನಾಟಕದಲ್ಲಿ ಬಹಳಷ್ಟು ಪ್ರಭೇದಗಳು ಇವತ್ತು ಅಳಿವಿನ ಅಂಚಿಗೆ ಸೇರಿ ಹೋಗ್ತಾ ಇವೆ. ಉದಾಹರಣೆಗೆ ಬೆಂಗಾಲ್ ಟೈಗರ್, ಬ್ಲ್ಯಾಕ್ ಬಗ್, ಕಾಡು ನಾಯಿ, ಆನೆಗಳು, ಹುಲಿಯ ಬಾಲದ ಮಕಾಕ, ಸ್ಲಾತ್ ಬೇರ್, ಟ್ರೀ ಫ್ರಾಗ್, ಇನ್ನೂ ಅನೇಕ. ಈ ಎಲ್ಲ ಪ್ರಭೇದಗಳನ್ನು ಉಳಿಸಿಕೊಳ್ಳುವಂತಹ ಒಂದು ಜವಾಬ್ದಾರಿ ಇವತ್ತು ನಮ್ಮೆಲ್ಲರ ಮೇಲಿದೆ. ಕೇವಲ ಒಂದು ದಿನ ಮಾತ್ರ ವಿಶ್ವ ಪರಿಸರ ದಿನವನ್ನು ಆಚರಿಸದೆ ಎಲ್ಲ ಜೀವಿಗಳಿಗೂ ಈ ಭೂಮಿಯ ಮೇಲೆ ಬದುಕುವ ಹಕ್ಕಿದೆ ಎಂಬುದನ್ನು ನಾವೆಲ್ಲರೂ ಅರಿತುಕೊಂಡು ಪರಿಸರದೊಂದಿಗೆ ಸಾಮರಸ್ಯದಿಂದ ಬದುಕುವುದನ್ನು ಕಲಿಯಬೇಕಾಗಿದೆ.